ಶಾಸಕ ಜಗದೀಶ್ ಆತ್ಮಹತ್ಯೆ ಯತ್ನ ಪ್ರಕರಣ ಸದನಕ್ಕೆ ಸಿಐಡಿ ವರದಿಯನ್ನ ಒಪ್ಪಿಸಿದ್ದಾರೆ. ಗೃಹ ಸಚಿವರಾದ ಪರಮೇಶ್ವರ್ ಸದನದಲ್ಲಿ ಭಾರಿ ಸದ್ದು ಮಾಡಿದಂತಹ ಒಂದು ಪ್ರಕರಣ ನಾಗಮಂಗಲ ಚಾಲಕ ಜಗದೀಶ್ ಆತ್ಮಹತ್ಯೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ವರದಿಯನ್ನ ಗೃಹ ಸಚಿವ ಪರಮೇಶ್ವರ್ ಅವರು ಸದನಕ್ಕೆ ಒಪ್ಪಿಸಿದ್ದಾರೆ. ಜಗದೀಶ್ ಆತ್ಮಹತ್ಯೆ ಯತ್ನ ಸ್ವಯಂ ಪ್ರೇರಿತವಾದದ್ದು, ಆತ್ಮಹತ್ಯೆ ಯತ್ನಕ್ಕೆ ಯಾವುದೇ ಪ್ರಚೋದನೆ ಇಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ. 38 ಜನರ ಸಾಕ್ಷಿಗಳ ಮಾಹಿತಿಯನ್ನ ಪಡೆದು ವರದಿಯನ್ನ ನೀಡಲಾಗಿದೆ ಸಿಐಡಿಯಿಂದ. ರಾಜಕೀಯ ಪ್ರೇರಿತ ಆತ್ಮಹತ್ಯೆ ಯತ್ನ ಅಲ್ಲ ಅಂತ ಉಲ್ಲೇಖ ಆಗಿದೆ. ಚಲುವರಾಯಸ್ವಾಮಿ ರಾಜೀನಾಮೆಗೆ ಎಚ್ ಡಿ ಕುಮಾರಸ್ವಾಮಿ ಒತ್ತಾಯಿಸಿದ್ರು. ಸಿಐಡಿ ತನಿಖಾ ತಂಡದ ವರದಿಯ ವಿವರವನ್ನ ಸದನಕ್ಕೆ ಈಗ ಸಲ್ಲಿಕೆ ಮಾಡಲಾಗಿದೆ ಪರಮೇಶ್ವರ್ ಅವರಿಂದ. 38 ಸಾಕ್ಷಿಗಳನ್ನ ವಿಚಾರಣೆ ನಡೆಸಿದ್ದ ಸಿಐಡಿ ತನಿಖಾ ತಂಡ ವರದಿಯನ್ನ ಸಲ್ಲಿಕೆ ಮಾಡಿದ್ರು. ಸೂಸೈಡ್ ನೋಟ್ ಅನ್ನ ಬರೆದುಕೊಟ್ಟಿದ್ದ ಚಾಲಕ ನವೀನ್ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡಲಾಗಿದೆ. ಸಹಾಯಕ ಕಾರ್ಯ ಅಧೀಕ್ಷಕ ಮಂಜುನಾಥ್ ವಿರುದ್ಧ ಕ್ರಮಕ್ಕೂ ಶಿಫಾರಸು ಮಾಡಲಾಗಿದೆ. ಯಾವುದೇ ರಾಜಕೀಯ ಮಾನಸಿಕ ಒತ್ತಡದಿಂದಲ್ಲ ಅಂತ ಉಲ್ಲೇಖ ಮಾಡಲಾಗಿದೆ ವರದಿಯಲ್ಲಿ. ಇಲ್ಲಿ ತನಿಖೆ ಮಾಡೋದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿರ್ತಕ್ಕಂಥದ್ದು ಆ ಜಗದೀಶನ್ ಅವರು ಏನು ಚಾಲಕ ಕಮ್ ನಿರ್ವಾಹಕರಾಗಿದ್ರು, ಅವರು ಯಾವ ಉದ್ದೇಶಕ್ಕಾಗಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ಅದಷ್ಟಕ್ಕೆ ಸೀಮಿತವಾಗಿ ಎನ್ಕ್ವೈರಿ ಆಗಿದೆ, ಇನ್ವೆಸ್ಟಿಗೇಷನ್ ಆಗಿದೆ. ಮಾನ್ಯ ಅಧ್ಯಕ್ಷರೇ, ನಾವು ಇದನ್ನ ಬೇರೆ ರಾಜಕೀಯ ಕಾರಣದಿಂದ ಆಗಿಲ್ಲ, ಅದರಲ್ಲಿ ರಾಜಕೀಯ ಯಾವುದು ಸೇರ್ಕೊಂಡಿಲ್ಲ ಅಂತಕ್ಕಂಥ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಸುಮಾರು 38 ಜನರನ್ನ ಸಾಕ್ಷಿದಾರರನ್ನ ಅವರು ಎನ್ಕ್ವೈರಿ ಮಾಡಿದ್ದಾರೆ, ಅವರ ಸ್ಟೇಟ್ಮೆಂಟ್ಗಳೆಲ್ಲ ತಗೊಂಡಿದ್ದಾರೆ. ಆದರೆ ಇದನ್ನ ಮಾನ್ಯ ಶಾಸಕರು ಮತ್ತು ಸಚಿವರು ಹೇಳ್ತಾ ಇದ್ದಾರೆ, ಇದನ್ನ ನಾವು ಇನ್ನೂ ಸ್ವಲ್ಪ ವಿವರಿಸಿ ಅಂದರೆ ವೈಡರ್ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನ ಕೊಟ್ಟರೆ ಅದನ್ನ ನಾವು ತನಿಖೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ನಾವು ಸದ್ಯಕ್ಕೆ ಅವರು ಜಗದೀಶ್ ಅಂತಕ್ಕಂಥವ್ರು ಯಾತಕ್ಕೋಸ್ಕರ ವಿಷ ಇದು ತಗೊಂಡಿದ್ರು, ಬರೀ ಟ್ರಾನ್ಸ್ಫರ್ಗೋಸ್ಕರ ತಗೊಂಡಿದ್ರ ಅಥವಾ ಬೇರೆ ಇನ್ನೇನಾದರೂ ಕಾರಣ ಇತ್ತಂತ ಅಷ್ಟಕ್ಕೆ ನೋಡಿದ್ದೀವಿ. ಒಂದು ಎರಡನೇದು ಡೆತ್ ನೋಟ್ ಅಂತ ಹೇಳಿ ಅವರು ಬರೆದಿರೋದು, ನಾವು ನಮ್ಮ ಹೇಳಿಕೆ ಅಲ್ಲ ಅದು. ಅವರು ಡೆತ್ ನೋಟ್ ಎನ್ನಲಾದ ಮನವಿ ಪತ್ರವನ್ನು ಜಗದೀಶ್ ರವರಿಗೆ ಬರೆದುಕೊಟ್ಟಿರುವುದಲ್ಲದೆ ಇದರಲ್ಲಿ ಆತ್ಮಹತ್ಯೆಯಂತ ವಿಷಯವಿದ್ರೂ ಸಹ ಅದನ್ನು ಮೇಲಧಿಕಾರಕ್ಕೆ ಇವರು ನವೀನ್ ಕುಮಾರ್ ಹೇಳಲಿಲ್ಲ ಅಂತ ವಿಚಾರನು ಬರೆಸ್ತಾರು. ಸಾಕ್ಷಿಗಳನ್ನ ವಿಚಾರಣೆ ನಡೆಸಿ ಸಿಐಡಿ ತನಿಖಾ ತಂಡ ಈ ರೀತಿಯಾಗಿ ವರದಿಯನ್ನ ನೀಡಿದೆ, ಕೆಲವೊಂದಿಷ್ಟು ಶಿಫಾರಸುಗಳನ್ನ ಸಹ ಮಾಡಿದೆ. ಸೂಸೈಡ್ ನೋಟ್ ಅನ್ನ ಬರೆದುಕೊಟ್ಟಿರುವಂತಹ ಚಾಲಕ ನವೀನ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಸಹಾಯಕ ಕಾರ್ಯ ಅಧೀಕ್ಷಕ ಮಂಜುನಾಥ್ ವಿರುದ್ಧ ಸಹ ಕ್ರಮಕ್ಕೆ ಶಿಫಾರಸು ಮಾಡಲಾಗಿದೆ. ಚಾಲಕ ಜಗದೀಶ್ ಆತ್ಮಹತ್ಯೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಷನ್ ಅಲ್ಲಿ ಭಾರಿ ಗಲಾಟೆ ಗದ್ದಲ ಸದ್ದು ಮಾಡಿದಂತಹ ವಿಚಾರ ಇದು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ವರದಿಯನ್ನ ಸಲ್ಲಿಕೆ ಮಾಡಿದ ವರದಿಯನ್ನ ಈಗ ಪರಮೇಶ್ವರ್ ಅವರು ಸೆಷನ್ ಅಲ್ಲಿ ಹೇಳಿದ್ದಾರೆ. ಆತ್ಮಹತ್ಯೆ ಯತ್ನಕ್ಕೆ ಯಾವುದೇ ಪ್ರಚೋದನೆ ಇಲ್ಲ ಅನ್ನೋದು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಾಕಷ್ಟು ಅಂಶಗಳನ್ನ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. 38 ಜನರ ಸಾಕ್ಷಿಗಳ ಮಾಹಿತಿಯನ್ನ ಪಡೆದು ಈ ವರದಿಯನ್ನ ಸಿದ್ಧಗೊಳಿಸಲಾಗಿರುವಂತದ್ದು. ಇದಕ್ಕೆ ಚಲುವರಾಯಸ್ವಾಮಿ ರಾಜೀನಾಮೆ ಕೊಡಬೇಕು ಅಂತ ಈ ಹಿಂದೆ ಸೆಷನ್ ಅಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಆಗ್ರಹಿಸಿಕೊಂಡಿದ್ರು. ಈಗ ಎಲ್ಲೋ ಒಂದ್ ಕಡೆ ವಿಪಕ್ಷಗಳು ಸಾಕಷ್ಟು ಆರೋಪಗಳನ್ನ ಮಾಡಿದ್ರು, ಇದರಲ್ಲಿ ಸರ್ಕಾರದ ಕೈವಾಡ ಇದೆ ಅನ್ನುವಂತ ಆರೋಪಗಳು ಸಹ ಕೇಳಿ ಬಂದಿತ್ತು. ಈಗ ಸಿಐಡಿ ವರದಿಯಲ್ಲಿ ಜಗದೀಶ್ ಆತ್ಮಹತ್ಯೆ ಯತ್ನ ಸ್ವಯಂ ಪ್ರೇರಿತವಾದದ್ದು ಅನ್ನುವಂತಹ ಉಲ್ಲೇಖವನ್ನ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.